ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಸರ್ ಸರ್ ಓಸಿ ನಿಂತ್ಕೊಳ್ಳಿ ಸರ್. ಮೇಡಮ್ ನೀವು ಹೋಯ್ತಾ ಇರಿ, ನಿಮ್ ಸಾರ್ ಇನ್ನೇನು ಬರ್ತಾರೆ. ಓಸಿ ಮಾತಾಡ್ತದೆ, ನೀವು ಹೊರಡಿ ನೀವು ಹೊರಡಿ. ಏನಾಯ್ತು ಅಂದ್ರೆ ಸರ್, ನೀವು ಒಳಗಡೆ ಅದೇನೋ ಅವಾಜ್ ಹಾಕಿ ಮಾತಾಡ್ತಿದ್ರಲ್ಲ, ಅದೇ ಏನಾಯ್ತು ಅಂದೆ. ಅದು ನೋಡಿ ಸರ್, ನೀವು ಯಾರಾದರೂ ಆಗಿರಿ, ನಿಮ್ಗೆ ಏನಾದರೂ ಮಾಡ್ಕೊಳ್ಳಿ, ಆದರೆ ನಾನು ಎಲ್ಲಿದ್ದಾನೋ ಅಲ್ಲಿ ಯಾರಿಗೂ ಯಾರ ಮೇಲೂ ದಬ್ಬಳಿಕೆ ಆಗೋದಕ್ಕೆ ನಾನು ಬಿಡೋದಿಲ್ಲ. ಅದರಲ್ಲೂ ಇವ್ರು ನನಗೆ ತುಂಬ ಬೇಕಾದವರು. ಅವರು ಕೈ ತೋರಿಸಿ ಮಾತಾಡಿದ್ರೆ ಸುಮ್ಮನೆ ಬಿಟ್ಬಿಡೋಕ್ಕಾಯ್ತದಾ? ನೀವೇ ಹೇಳಿ. ನಮ್ಮಪ್ಪನ ಪರಿಚಯ ಇರೋರು ಅಂತ ಸುಮ್ಮನೆ ಕಳಿಸ್ತವನೆ, ಇಲ್ಲ ಅಂದರೆ ಇಲ್ಲೇ ಚಿನ್ನಿ ದಂಡ ಹೊಡ್ಬಿಡ್ತಾ ಇದ್ದೆ. ನೋಡಿ, ನಾವು ಎಲ್ಲಿಗೆ ಬಂದಿದ್ದೀವೋ ಅಲ್ಲಿ ಮರ್ಯಾದೆಯಿಂದ ಬಂದು ಮರ್ಯಾದೆಯಾಗಿ ಇದ್ದು ಜಾಗ ಖಾಲಿ ಮಾಡೋದು ಕಲ್ತ್ಕೋಬೇಕು. ರವಿ. ಆ ಹೇಳಿ ಮೇಡಮ್. ಏನಿಲ್ಲ, ನಿಮ್ಮ ಯಜಮಾನರು ಕಟಿಂಗ್ ಹೊಸಿ ಚೆನ್ನಾಗಿ ಮಾಡ್ಕೊಂಡಿದ್ರು, ಅದಕ್ಕೆ ಎಲ್ಲಿ ಮಾಡಿಸಿವ್ರಿ ಅಂತ ಕೇಳ್ತಾ ಇದ್ದೆ ಅಷ್ಟೇ. ನೋಡೋದಕ್ಕೆ ಒಳ್ಳೆ ಬೊಂಬಾಯ್ ಮಿಠಾಯಿ ಇದ್ದಂಗಿದೆಯಾ? ಕರ್ಗೋಗೋಕೋ ಮುಂಚೆ ಹೋಗಿ ಮನೆ ಸೇರ್ಕೋ. ಹೋಗಿ ಸರ್, ಹೋಗಿ ಹೋಗಿ. ನನಗೆ ಕಿಂಡಲ್ ಮಾಡ್ತೀಯಾ? ಬಾಯ್ ಸರ್. ಬಾಯ್ ಮೇಡಮ್. ಓಹೋ, ಅಕ್ಕ ಮಲ್ಕೊಂಡಿದ್ದಾರೆ. ಬರ್ತೀನಿ ತಡಿಯಕ್ಕ. ಏನಕ್ ಮಲ್ಕೊಂಡಿದ್ದಾರೆ? ಅದೇ ನಾನು ಕೇಳ್ತಾ ಇರೋದು, ಏನಕ್ ಮಲ್ಕೊಂಡಿದ್ದಾರೆ? ಅಕ್ಕನ ಹುಷಾರಿಲ್ವಾ? ಅಕ್ಕ ಅವ ಅಕ್ಕನ ಹುಷಾರಿಲ್ಲ ಅಂತ ಹೇಳ್ಬೇಕಾನೆ, ನಾನು ನೋಡ್ಕೊತಾ ಇದ್ದೆ. ಲೇ ಚೋಟೋ, ಬೆಳಗ್ಗೆಯಿಂದ ಎಲ್ಲಗ್ಲ ಆಯ್ಕೊಂಡು ತಿನ್ನಕ್ ಹೋಗಿದ್ದೆ, ಇವಾಗ ಬಂದವನೆ ನಾನು ನೋಡ್ಕೊತಿರ್ಲಿಲ್ವಾ ಅಂತ ಹೇಳಕ್ಕೆ. ಇಷ್ಟಿನ ಕೆಲ್ಸಕ್ಕೆಲ್ಲ ಈ ಚೋಟ ಬೇಕಾಗಿತ್ತು, ಈಗೆಲ್ಲ ಅವನ್ ಬೇಕಾ? ಲೇ ಮಾತಲ್ಲಿ ಮನೆ ಕಟ್ಟೋರ್ಗಿಂತ ಪಕ್ಕದಲ್ಲೇ ಇದು ಸಹಾಯ ಮಾಡೋರ್ನೆ ನಂಬೇಕಲ್ಲ. ಪಾಪ ವೆಂಕಿ, ಅವಳಗ್ ಹುಷಾರಿಲ್ಲ ಅಂತೇಳಿ ತಿಂಡಿ ತಕ ಬಂದು ಮಾತ್ರೆ ಕುಡಿಸಿ ಮಲಗ್ಸವನೆ ಕಂಡ್ಲ. ಬಲೇನ ಮಗ ಏನೋ ಕೆಚ್ಚಕೊಂಡವನಿ. ನೈ ಅದ್ಯಾಕೆ ಅನ್ ಕಿಸ್ತಾ ಇದ್ಯಾ? ಓ ಅಕ್ಕ, ಈಗ ಹೆಂಗಿದೆ ಅಕ್ಕ? ಪರವಾಗಿಲ್ಲ, ಜ್ವರ ಕಮ್ಮಿ ಆಗದ. ಬೇಡ, ಇಬ್ರು ಮನೆಗೆ ಹೋದ್ರೆ ವ್ಯಾಪಾರ ನೋಡ್ಕೊಳ್ಳರು. ಅಕ್ಕ ಅಂಗಡಿ ನಾನ್ ನೋಡ್ಕೊತೀನಿ, ನೀನ್ ಹೋಗ್ಬಾ. ಲೇ ನೀನ್ ಏನಾದ್ರೆ ಈ ಕಡೆ ಕುತ್ಕೊಂಡ್ರೆ ಬರೋ ಗ್ರಾಹಕಿಗೆ ನಿನ್ ಕಾಣಕ್ಕೆ ಇಲ್ಲ. ವ್ಯಾಪಾರ ಮಾಡ್ತಾನ ವ್ಯಾಪಾರ. ಅಕ್ಕ ನನ್ಗೆ ಇನ್ಸಲ್ಟ್ ಮಾಡ್ತೀಯಾ? ನೋಡ್ಕೋತೀನಿ. ಮೊದ್ಲು ನಿನ್ನ ನೋಡ್ಕೋ, ಆಮೇಲೆ ನಾನು ನೋಡ್ಕೊಳ್ಳುವಂತೆ. ಹೋಗ್ಲಾ ವೆಂಕಿ, ನೀನ್ ಹೋಗಿ ವ್ಯಾಪಾರ ನೋಡ್ಕೋ, ನಾನೆಲ್ಲೂ ಹೋಗಕ್ಕಿಲ್ಲ.
ಇಲ್ಲ ಕುತ್ಕೋತೀನಿ. ಆಟೋ ತರ ಪೂಜೆ ಬಿಟ್ಟಿಯಲ್ಲ. ಆಟೋ ತಂದಿದೀಯ ಮಗ? ಏ ಚಲ್ವಿ, ವೆಂಕಿ ಅಂಗಡಿ ನೋಡ್ಕೊತಾನಂತೆ, ಬಾವ ಮನೆಗೆ ಹೋಗೋಣ. ಅವ್ವ ಇಬ್ರು ಹೋದ್ರೆ ಅಂಗಡಿನ ಯಾರು ನೋಡ್ಕೋತಾರೆ? ಚಲ್ವಿ, ಅದಕ್ಕೆ ಹೇಳೋದು ಮನೆಗೊಂದು ಗಂಡದಿಕ್ಕಿರ್ಬೇಕು ಅಂತ. ನಿನಗೆ ಅಂತ ಯಾರಾದ್ರೂ ಒಬ್ರು ಇದ್ದಿದ್ರೆ ಇಂಥ ಹೊತ್ತಾಗ ಸಹಾಯ ಆಗ್ತಿರ್ಲಿಲ್ವೇ? ನನ್ ಬಡ್ಕೊಂಡೆ ನಿನ್ಗೆ ಆದಷ್ಟು ಬೇಗ ಮದ್ವೆ ಆಗವ್ವ ಅಂತ. ನನ್ ಮಾತೆ ಕೇಳಕ್ಕಿಲ್ಲ ಕಣವ. ಅವ್ವ ಈಗ ಸುಮ್ನಿರ್ತೀಯ ನೀನು, ಯಾವಾಗ್ಲೂ ಅದೇ ರಾಗ ಅದೇ ಹಾಡು. ಇದ ಮನೆಗೆ ಹೋಗೋಣ ಕಾಫೆ. ಒಂದ್ ನಿಮಿಷ ರಂಗ, ಹುಷಾರಾಗಿ ಅಂಗಡಿ ನೋಡ್ಕ. ಲೇ ಚೋಟು, ಅವನಿಗೆ ಸ್ವಲ್ಪ ಸಹಾಯ ಮಾಡ್ಲಾ. ನಾನಿದ್ದೀನಿ, ಹೋಗ್ ಬರಕ್ಕ. ನಡಿಯವ್ವ. ನಾನು ಈ ಅಂಗಡಿ ನೋಡ್ಕೋತೀನಿ. ವಲ್ಲರ್ ಮಗ, ಸೂಪರ್ ಸೂಪರ್ ಸೂಪರ್. ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.